यहाँ पर किसानों के ऊपर एमडी और प्रेसिडेंट सिर के पैसे उठाने के कायस हुआ है। कम से कम सात घोटाला यहाँ पर डीसीसी बैंक को हुआ है। ये कोऑपरेटिव का डायरेक्टर और कोऑपरेटिव रजिस्टर डीसीसी बैंक के बारे में इंक्वायरी करके ये लोग गलती किया, ये लोगों के ऊपर एक्शन लेना बोल के उनका गवर्नमेंट को रिकमेंडेशन किया है। आज तक भी उसका बारे में कोई भी एक्शन नहीं हुआ है। हम डीसीसी बैंक को पूछना चाह रहे हैं, डीसीसी बैंक का कमर्शियल बैंक है क्या किसानों का बैंक है बोल के? कमर्शियल बैंक रहे तो तुम आप क्या कर सकते हो? आप डीसीसी बैंक को किसानों का बैंक है, किसानों को क्या है, सब तरफ से सब लोगों को लोन देने का बैंक है। अब डीसीसी बैंक में क्या चल रहा है बोले तो किसानों को ऊपर डुप्लीकेट अकाउंट निकाल कर कुमार स्वामी गवर्नमेंट में जो मन्ना हुआ था वो मन्ना हुआ सो अमाउंट गया नकली अकाउंट को डाल के उठा के काया सो डीसीसी बैंक में। इसके लिए हम डीसीसी बैंक को और सरकार को डिमांड कर रहे हैं, जो किसानों का बैंक है वो बैंक यहाँ पर बचाना चाहिए। इसके लिए उसके ऊपर इंक्वायरी करो बोल के आज का स्ट्रगल हमारे चल रहे है। शौकत अली आलू ಇಂದು ಕಲಬುರಗಿ ನಗರದಲ್ಲಿ ಕಲಬುರಗಿ ಯಾದಗಿರಿ ಜಿಲ್ಲಾ ಸಹಕಾರ ಬ್ಯಾಂಕಿನ ಎದುರುಗಡೆ ಸಮಸ್ತ ಎರಡು ಜಿಲ್ಲೆಯ ರೈತರು ಹಾಗೂ ರೈತ ಮುಖಂಡರಿಂದ ಇವತ್ತು ಡಿಸಿಸಿ ಬ್ಯಾಂಕಿನಲ್ಲಿ ನಡೆಯುತ್ತಿರುವ ಅಕ್ರಮಗಳ ಸರಮಾಲೆಯನ್ನು ಖಂಡಿಸಿ ಇವತ್ತು ರೈತರ ಜೀವನಾಡಿಯಾಗಬೇಕಾದ ಈ ಬ್ಯಾಂಕನ್ನು ಕೆಲವು ಆಡಳಿತ ಮಂಡಳಿ ಮತ್ತು ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಇವತ್ತು ತಮ್ಮ ಸ್ವಂತ ಆಸ್ತಿಯನ್ನಾಗಿ ಮಾಡಿಕೊಂಡು ಇವತ್ತು ನೂರಾರು ಕೋಟಿ ರೈತರ ಹೆಸರಿನಲ್ಲಿ ನಾವು ಈಗಾಗಲೇ ಹೇಳಿದಂತೆ ಫೇಕ್ ಲಿಸ್ಟ್ ಆಫ್ ಫಾರ್ಮರ್ಸ್ ರೈತರ ಹೆಸರಿನಲ್ಲಿ ಅಕ್ರಮವಾಗಿ ಅವರ ಹೆಸರಿನಲ್ಲಿ ಸಾಲವನ್ನು ಪಡೆದುಕೊಂಡು ಅದನ್ನು ತಮ್ಮ ಸ್ವಂತ ಬಳಕೆಗೆ ಮಾಡಿಕೊಂಡು ಅದಲ್ಲದೆ ಇದೀಗ ನೂತನವಾಗಿ ಆದಂಥ ಅಧ್ಯಕ್ಷರು 500 ಕೋಟಿಗಟ್ಟಲೆ ಹಣ ಬಂದಾಗೂ ಕೂಡ ಸಮಾನವಾಗಿ ಎರಡು ಜಿಲ್ಲೆಗೆ ತಾಲೂಕುಗಳಿಗೆ ಹಂಚದೆ ಕೇವಲ ತಮ್ಮ ತಾಲೂಕಿಗೆ ಸೇಡಮಿಗೆ 100 ಕೋಟಿ ರೂಪಾಯಿ ಪಡೆಯುವ ಮೂಲಕ ಇವತ್ತು ಉಳಿದ ತಾಲೂಕುಗಳ ರೈತರಿಗೆ ಬಡವರಿಗೆ ಇವತ್ತು ಅನ್ಯಾಯವನ್ನು ಎಸಗಿದ್ದು ಈ ಮೂಲಕ ನಾವು ಖಂಡಿಸುತ್ತೇವೆ. ಅದೇ ರೀತಿಯಾಗಿ ಇವತ್ತು ಕಟ್ಟಡ ನಿಧಿ ಹೆಸರಿನಲ್ಲಿ ಒಂದು ಬಾರಿ ಅಲ್ಲದೆ 4-5 ಬಾರಿ ಇವತ್ತು ಬಡ ರೈತರಿಂದ ಹಣವನ್ನು ವಸೂಲಿ ಮಾಡಿ ಕೋಟಿಗಟ್ಟಲೆ ಹಣವನ್ನು ತಮ್ಮ ಜೇಬಿಗೆ ಹಾಕಿಕೊಂಡಿರುವುದು ಕೂಡ ಈ ಮೂಲಕ ನಾವು ಖಂಡಿಸುತ್ತೇವೆ. ಅದೇ ರೀತಿಯಾಗಿ ಒಬ್ಬ ಸಿಬ್ಬಂದಿ ಆಳಂದಿನಲ್ಲಿ ಮ್ಯಾನೇಜರ್ ಆಗಿದ್ದಂಥ ಸಿಬ್ಬಂದಿ ರೈತರ ಹೆಸರಿನಲ್ಲಿ ಸುಮಾರು 8 ಕೋಟಿ ಹಣವನ್ನು ಪಡೆದು ಇವತ್ತು ರೈತರಿಗೆ ನೀಡದೆ ಅವನ ವಿರುದ್ಧ ಕ್ರಮ ಜರುಗಿಸುವ ಕುರಿತು ಇವತ್ತು ಆರೋಪಗಳು ಬಂದಾಗ ಕೂಡ ಯಾವುದೇ ಕ್ರಮ ಜರುಗಿಸದೆ ಅವನನ್ನು ಪ್ರಮೋಷನ್ ಮಾಡಿ ಇವತ್ತು ಈ ಡಿಸಿಸಿ ಬ್ಯಾಂಕಿನಲ್ಲಿ ರೈತರಿಗೆ ಬಡವರಿಗೆ ಯಾವುದೇ ನ್ಯಾಯ ಇಲ್ಲ ಎನ್ನುವ ಒಂದು ಸಂಕೇತವನ್ನು ನೀಡಿದಂಥ ಈ ಡಿಸಿಸಿ ಬ್ಯಾಂಕಿಗೆ ಸಮಸ್ತ ಜಿಲ್ಲೆಯ ರೈತರ ಪರವಾಗಿ ಖಂಡಿಸುತ್ತಾ ಬರುವ ದಿನಗಳಲ್ಲಿ ಇವತ್ತು ನಮ್ಮ ಶೌಕತ್ ಅಲಿ ಅವರು ಹೇಳಿದ ಹಾಗೆ ಸಾಲ ಮನ್ನಾ ಆಗಿರ್ಬೋದು ಹಾಗೂ ರೈತರ ಇವತ್ತು ರಿನ್ಯೂವಲ್ ಸಾಲ ಮರುಪಾವತಿ ಆಗಿರ್ಬೋದು ಇವೆಲ್ಲ ಚಟುವಟಿಕೆಗಳಲ್ಲಿ ಇವತ್ತು ಅಕ್ರಮ ಹೆಸರುವಂಥ ಈ ಜಿಲ್ಲಾ ಡಿಸಿಸಿ ಬ್ಯಾಂಕಿನ ಅಧಿಕಾರಿಗಳು ಹಾಗೂ ಆಡಳಿತ ಮಂಡಳಿ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇವೆ. ಬಸವರಾಜ್ ಬುದಿಯಾಳ್.